ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಅಸೋಸಿಯೇಷನ್ ರಾಜ್ಯದ ಎಲ್ಲ ಸಹಕಾರ ಸಂಸ್ಥೆಯ ಅಧ್ಯಕ್ಷರು, ನಿರ್ದೇಶಕರು, ಸಿಬ್ಬಂದಿ ವರ್ಗದವರು, ಸಹಕಾರಿ ಸದಸ್ಯರು ದೇಶದಲ್ಲಿನ ಸಹಕಾರ ಸಂಸ್ಥೆಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಹಣಕಾಸು ಸಚಿವರಿಗೆ ಮನವಿಯನ್ನು ಸಲ್ಲಿಸಲು ಹೋರಾಟದ ಪ್ರತಿಭಟನೆಯನ್ನು ಗುಳೇದಗುಡ್ಡ ನಗರದಲ್ಲಿ ಹಮ್ಮಿಕೊಂಡಿದ್ದರು. ತಹಶೀಲ್ದಾರರು, ಸಹಕಾರ ಸಂಸ್ಥೆಗಳು, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಲಾಯಿತು. ದೇಶದ ಸಹಕಾರ ಕ್ಷೇತ್ರದ ಮೇಲೆ ಹಲವಾರು ನಿಯಂತ್ರಣ ವ್ಯವಸ್ಥೆ ಹಾಕುವ ಮೂಲಕ ಕ್ಷೇತ್ರದಲ್ಲಿ ಬೆಳವಣಿಗೆಗೆ ಸಹಾಯಕವಾಗಿದೆ. ಸಹಕಾರ ಸಂಸ್ಥೆಗಳ ಮೇಲಿನ ಆದಾಯದ ತೆರಿಗೆ TDS ಹಾಗೂ GST ವಿಧಿಸುವ ಮೂಲಕ ಸಹಕಾರ ಸಂಸ್ಥೆಗಳು ಕುಂಠಿತವಾಗುತ್ತದೆ, ತಕ್ಷಣವೇ ರದ್ದುಪಡಿಸಬೇಕು ಎಂದು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಅಸೋಸಿಯೇಷನ್ ಗುಳೇದಗುಡ್ಡ ನಗರದಲ್ಲಿ ಪ್ರತಿಭಟನೆಯ ಮೂಲಕ ಎಲ್ಲ ಸಹಕಾರ ಸಂಸ್ಥೆಗಳು ತಮ್ಮ ಕಚೇರಿಯ ಕೆಲಸಗಳನ್ನು ಬಂದ್ ಮಾಡಿ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ನಾಗಪ್ಪಗೌಡರ್, ಐಸಿ ಎಂಡಿಗೇರಿ, ಮುರುಗೇಶ ಹುನಗುಂದ, ಸಂಗಮೇಶ ಜೋಗೂರ್, ಮಂಜುನಾಥ್ ಜಡಿ, ರಾಘವೇಂದ್ರ ನೇಮದಿ, ಶಾರದಾ ಕೆಲುಡಿ, ಬಾಯಕ್ಕ ಕಳ್ಳಿಗುಡ್ಡ, ಎಸ್ವಿ ಕಲ್ಲಾಳ್, ಪ್ರಶಾಂತ್ ಜವಳಿ ಸೇರಿದಂತೆ ಗುಳೇದಗುಡ್ಡ ನಗರದ ಎಲ್ಲ ಸಹಕಾರ ಸಂಘಗಳ ಅಧ್ಯಕ್ಷರು, ಸದಸ್ಯರು ಹಾಜರಿದ್ದರು. ಕಿರಣ್ ಕುಮಾರ್ ಪಾಪ್ರಿ, ಕನ್ನಡ TV, ಗುಳೇದಗುಡ್ಡ.